ಎಸ್, ವೈಟ್ ಕಲರ್, ಬೇಜ್ ಕಲರ್, ಗೋಲ್ಡನ್ ಕಲರ್. ಬೇಜ್ ಕಲರ್ದು ಏನಾದರೂ ಒಂದು ಫುಟ್ ವೇರ್ ಇದೆ ಅಂತಂದರೆ ಅದು ಎಲ್ಲದಕ್ಕೂ ಹೋಗುತ್ತೆ. ಅರ್ಧ ಗಂಟೆ ಅಟೆಂಡ್ ಮಾಡೋ ಫಂಕ್ಷನ್ ಇದ್ರೆ ಈ ಥರ ಹಾಕೊಂಡ್ಬಿಡ್ತೀನಿ. ಬ್ರ್ಯಾಂಡ್ ಹೆಸರೇ ಇರಲ್ಲ ಅಂತ ಕಡೆಯೂ ನಾನು ಶಾಪಿಂಗ್ ಮಾಡ್ತೀನಿ, ಬಿಕಾಸ್ ಚೆನ್ನಾಗಿದ್ರೆ ಎಲ್ಲಿ ತೊಗೊಂಡ್ರೆ ಏನಂತೆ. ಆದರೆ ನೋಡಿ, ಇಲ್ಲಿ ಇಲ್ಲಿ ಹೋಗ್ತಾ ಇದೆ ಇದು. ನಮಸ್ಕಾರ, ನಾನು ನಿಮ್ಮ ಶ್ವೇತಾ ಚಂಗಪ್ಪ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ ನನ್ನ ಮೋಸ್ಟ್ ಫೇವ್ರೆಟ್ ಎಪಿಸೋಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ನನಗೆ, ನಾನು ಇಷ್ಟಪಟ್ಟು ಎಲ್ಲಾದರೂ ಹೊರಗಡೆ ಹೋದಾಗ ತೊಗೊಳ್ತೀನಿ ಅಂತಂದರೆ ಅದು ಚಪ್ಪಲಿಗಳು. ಸೊ ನನಗೆ ಜುವೆಲ್ರಿ ಅಂದರೆ ಗೋಲ್ಡ್ ತೊಗೋಬೇಕು, ಇನ್ನೊಂದು ತೊಗೋಬೇಕು, ಜಾಸ್ತಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು, ಆ ಥರದ್ದೆಲ್ಲ ಏನೂ ಆಸಲ್ಲ. ಬಟ್ ಚಪ್ಪಲಿಗಳು ಅಂತಂದರೆ ನನ್ನ ಪ್ರಾಣ. ಐ ಹೋಪ್ ನಂತರ ತುಂಬ ಜನ ಹೆಣ್ಮಕ್ಳು ಇರ್ತಾರೆ ಚಪ್ಪಲಿಗಳು ಅಂದ ತಕ್ಷಣ ಏನೋ ಲೈಕ್ ಫುಲ್ ಕಣ್ಣೆಲ್ಲ ಹಿಂಗೆ ಅರಳ್ಬಿಡುತ್ತೆ. ಸಾಕಷ್ಟು ಸಲ ನಾನು ಹೇಳಿದ್ದೀನಿ ಕೂಡ ಸಿಕ್ಕಾಪಟ್ಟೆ ಇಂಟರ್ವ್ಯೂಸಲ್ಲಿ, ನಾನು ಹೇಳಿದ್ದೀನಿ ಕೂಡ ನಿಮಗೆ ಏನು ಇಷ್ಟ ಆಗುತ್ತೆ ಅಂತಂದರೆ ಚಪ್ಪಲಿಗಳು ಅಂತ ಹೇಳಿದ್ದೀನಿ. ಸೊ ತುಂಬ ಜನ ಕೇಳಿದರು ನಿಮ್ಮ ಫುಟ್ವೇರ್ ಕಲೆಕ್ಷನ್ಸ್ನ ತೋರಿಸಿ ಅಂತ. ಸೊ ಇವತ್ತು ನನ್ನ ಫೇವ್ರೆಟ್ ಕೆಲವೊಂದು ಫುಟ್ವೇರ್ಸ್ನ ನಿಮಗೆ ತೋರಿಸೋದಕ್ಕೆ ಅಂತ ನಾನು ಈ ಎಪಿಸೋಡಲ್ಲಿ ಬಂದಿದ್ದೀನಿ, ಓಕೆನಾ? ಸೊ ಇಫ್ ಯು ಆಸ್ಕ್ ಮೀ, ನನಗೆ ಏನು ತುಂಬ ಇಷ್ಟ ಆಗುತ್ತೆ ಫುಟ್ವೇರಲ್ಲಿ, ಯಾವುದು ತುಂಬ ಇಷ್ಟ ಆಗುತ್ತೆ ಅಂತಂದರೆ, ನನಗೆ ಡೆಫಿನೆಟ್ಲಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೋದು ಪಾಯಿಂಟೆಡ್ ಹೀಲ್ಸ್. ಆಯಿತಾ, ಈ ಥರ ಪಾಯಿಂಟೆಡ್ ಹೀಲ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣುತ್ತೆ, ಆದರೆ ನಡೆಯೋದಕ್ಕೆ ಅಷ್ಟೇ ಕಷ್ಟ ಆಗುತ್ತೆ. ಗಂಟೆ ಗಂಟಲೆ ನಿಂತ್ಕೊಳ್ಳೋಕ್ಕಂತೂ ಆಗಲ್ಲ. ಏನಾದರೂ ಒಕೇಷನ್, ಏನಾದರೂ ಪಾರ್ಟಿಗಳಿದ್ದು ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತೀರಾ, ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ ಈ ಥರದ್ದು ಚೆನ್ನಾಗಿರುತ್ತೆ. ತುಂಬ ಶೋಗಳನ್ನ ಹೋಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಕೂಡ ನಾನು ಈ ಥರ ಪಾಯಿಂಟೆಡ್ ಹೀಲ್ಸ್ನೇ ಹಾಕ್ಕೊಂಡು ದಿನಕ್ಕೆ ಒಂದು 20 hours ನಿಂತ್ಕೊಂಡೇ ಇರ್ತಿದ್ದೆ. ಯಾಕಂದರೆ ಶೂಟ್ ಮಾಡಬೇಕಾಗಿರ್ತಿತ್ತು, ಬೆಳಿಗ್ಗೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ ಶೂಟಿಂಗ್ ನಡೀತಾ ಇರ್ತಿತ್ತು. ಇದೇ ಥರನೇ ಹಾಕ್ಕೊಂಡು ನಿಂತ್ಬಿಡ್ತಿದ್ದೆ. ಬಟ್ ಅದಾಗಿ ನಮ್ಮ ಶೂಟಿಂಗ್ ಎಲ್ಲ ಪ್ಯಾಕಪ್ ಆದಮೇಲೆ ನನ್ನ ಕಾಲುಗಳೆಲ್ಲ ಇಷ್ಟಿಷ್ಟಪ್ಪ ಊದಿರ್ತಿತ್ತು. ಬಿಕಾಸ್ ಆ ಪಾಸ್ಚರ್ ಇರುತ್ತಲ್ಲ, ನಿಂತ್ಕೊಳ್ಳೋದು, ದಟ್ ಇಸ್ ವೆರಿ ವೆರಿ ಡೇಂಜರಸ್. ಅದ್ರ ಎಫೆಕ್ಟೆಲ್ಲ ಇವಾಗ ನಾನು ಅನುಭವಿಸ್ತಾ ಇದ್ದೀನಿ. ಆಗ ನಿಂತು ಆಗ ಸ್ಟೈಲ್ ಮಾಡಿರೋದೆಲ್ಲ ಏನಿದೆ ಈಗ ಆಫ್ಟರ್ ಡೆಲಿವರಿ ಸಿಕ್ಕಾಪಟ್ಟೆ ಅನುಭವಿಸ್ತಾ ಇದ್ದೀನಿ. ನಾನು ಸಿಕ್ಕಾಪಟ್ಟೆ ಬೆನ್ನೋವು ಬರುತ್ತೆ, ಕಾಲುನೋವು ಬರುತ್ತೆ. ಬಹುಶಃ ಆಗ ನಾನು ಇದೆಲ್ಲ ಮಾಡಿರೋವಂಥದ್ದು ಇವಾಗ ಎಫೆಕ್ಟ್ ಆಗ್ತಾ ಇದೆ ಅಂತ. ಎನಿವೇಸ್, ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಈಗ ಸ್ವಲ್ಪ ಪಾಯಿಂಟೆಡ್ ಹೀಲ್ಸ್ ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಕಟ್ ಡೌನ್ ಮಾಡಿದ್ದೀನಿ. ಎಲ್ಲಾದರೂ ರೇರಾಗಿ ಹೋಗಬೇಕು ಅಂತಂದರೆ ಮಾತ್ರ ಹಾಕ್ಕೊಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಈಗ ನಾನು ಶಿಫ್ಟ್ ಆಗಿರೋದು ಏನಕ್ಕೆ ಅಂತಂದರೆ, ಈ ಥರ ವೆಜ್ಜಸ್ಸಿಗೆ ಶಿಫ್ಟ್ ಆಗಿದ್ದೀನಿ. ಸೊ ಈಗ ನಾನೇನು ಅಂತಂದರೆ, ಮೋಸ್ಟ್ ಆಫ್ ದ ಶೋಸ್ ಇವಾಗ ನಾನು ರೀಸೆಂಟಾಗಿ ಮಾಡಿದ್ದಾಗಿರೋ ಮಜಾ ಟಾಕೀಸ್ ಆಗಿರ್ಬೋದು, ವೇರ್ ನನ್ನ ಕಾಲುಗಳೆಲ್ಲ ಕವರ್ ಆಗುತ್ತೆ ಅಂತಂದರೆ ಈ ಥರ ವೆಜ್ಜಸ್ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಸೊ ದಟ್ ನಮಗೆ ಬ್ಯಾಕ್ಗೇನು ಜಾಸ್ತಿ ಎಫೆಕ್ಟ್ ಆಗೋಲ್ಲ, ಹೈಟು ಕಾಣಿಸ್ತೀವಿ, ಹಾಗೆ ಸಪೋರ್ಟ್ ಇರುತ್ತೆ ಕಂಪ್ಲೀಟಾಗಿ, ಕಾಲು ಅಷ್ಟಾಗಿ ನೋವು ಬರಲ್ಲ. ಸೊ ಹಾಗಾಗಿ ಈ ಥರದ್ದು ಒಂದಷ್ಟು ವೆಜ್ಜಸ್ನ ಇಟ್ಕೊಂಡಿದ್ದೀನಿ. ಬೇಸಿಕಲಿ ಏನು ಅಂತಂದರೆ, ಸ್ವಲ್ಪ ಗೋಲ್ಡನ್ ಕಲರ್ ಇಟ್ಕೊಂಡ್ರೆ ಎಲ್ಲದಕ್ಕೂ ಆಗುತ್ತೆ, ನ್ಯೂಡ್ ಕಲರ್ ಇಟ್ಕೊಂಡ್ರೆ ಕೂಡ ಯುನೋ ಎಲ್ಲ ಸೀರೆಗಳಿಗೂ ಆಗುತ್ತೆ. ಅಂದರೆ ರೇಷ್ಮೆ ಸೀರೆಗಳಿಗೂ ಹಾಕ್ಕೋಬೋದು, ಆ್ಯಂಡ್ ರೆಗ್ಯುಲರ್ ಕ್ಯಾಶುವಲ್ ಸಾರೀಸ್ಗೂ ನೀವು ಹಾಕ್ಕೋಬೋದು. ಸೊ ಹಾಗಾಗಿ ಈ ಥರ ವೆಡ್ಜಸ್ ಎಲ್ಲರಿಗೂ, ತುಂಬ ಹೈಟ್ ಕಾಣಿಸ್ಬೇಕು ನಾವು, ಆದರೆ ಕಾಲು ಪೇನೂ ಬರಬಾರ್ದು ಅಂತಂದರೆ ಐ ಥಿಂಕ್ ನೀವೆಲ್ಲರೂ ಈ ಥರ ವೆಡ್ಜಸ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇನ್ನೊಂಚೂರು ವೆಡ್ಜಸ್ ಎಲ್ಲದಕ್ಕೂ ಹಾಕೋಕ್ಕಾಗಲ್ಲ. ಯುನೋ ಲೈಕ್ ನಾವು ಪ್ಯಾಂಟ್ ಹಾಕ್ಕೊಳ್ತೀವಿ, ಸ್ವಲ್ಪ ಎಲಿಗೆಂಟಾಗಿ ಕಾಣಿಸ್ಬೇಕು, ಏನು ಮಾಡ್ಬೋದು ಅಂತ ಕೇಳಿದ್ರೆ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ದೀಸ್ ಕೈಂಡ್ ಆಫ್ ಬ್ಲಾಕ್ ಹೀಲ್ಸ್. ಆಯಿತಾ, ಈ ಥರ ಬ್ಲಾಕ್ ಹೀಲ್ಸ್ ಅಷ್ಟೇ, ಲೈಕ್ ಪಾಯಿಂಟೆಡ್ ಇಲ್ಲ ಅಂತಂದರೆ ಇನ್ನೊಂಚೂರು ಸಪೋರ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ಬ್ಲಾಕ್ ಹೀಲ್ಸ್ ಕಲೆಕ್ಷನ್ಸ್ ನನ್ನ ಹತ್ರ ಇದೆ. ನೀವು ನನ್ನ ಕಲೆಕ್ಷನ್ಸ್ ನೀವು ನೋಡ್ತಾ ಇರ್ಬೋದು, ಐ ಹ್ಯಾವ್ ಮೋಸ್ಟ್ ಆಫ್ ದ ಕಾಮನ್ ಕಲರ್ಸ್. ಆಯಿತಾ, ಏನಕ್ಕೆ ಅಂತಂದರೆ ಎಲ್ಲದಕ್ಕೂ ಸೂಟ್ ಆಗೋ ಥರನೇ ನಾನು ಕಲೆಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಕಪ್ಪು, ಬ್ಲ್ಯಾಕ್ ಎಲ್ಲದಕ್ಕೂ ಆಗುತ್ತೆ. ಆಯಿತಾ, ಸೊ ಹಾಗಾಗಿ ನನ್ನ ಹತ್ರ ಬ್ಲ್ಯಾಕ್ಸ್ ಜಾಸ್ತಿ ಇದೆ, ಆ್ಯಂಡ್ ವೈಟ್ ಇದೆ, ಬೇಜ್ ಕಲರ್ ಜಾಸ್ತಿ ಇದೆ. ಬಿಕಾಸ್ ಬೇಜ್ ಅಂತಂದರೆ ನ್ಯೂಟ್ರಲ್ ಕಲರು,
ನೀವು ಸ್ಯಾರಿ ಹಾಕಿ, ಸಲ್ವಾರ್ ಹಾಕ್ಕೊಳ್ಳಿ, ಕುರ್ತಾ ಹಾಕ್ಕೊಳ್ಳಿ, ಪ್ಯಾಂಟ್ ಟೀ ಶರ್ಟ್ ಏನೇ ಹಾಕ್ಕೊಳ್ಳಿ, ಬೇಜ್ ಕಲರ್ದು ಏನಾದರೂ ಒಂದು ಫುಟ್ವೇರ್ ಇದೆ ಅಂತಂದರೆ ಅದು ಎಲ್ಲದಕ್ಕೂ ಹೋಗುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಟಿಪ್ ನಾನು ಹೇಳೋದು. ಅದಾದಮೇಲೆ ಗೋಲ್ಡನ್ ಕಲರ್ ಸಮೇತ, ಗೋಲ್ಡನ್ ಕೂಡ ಸಾಕಷ್ಟು ನಿಮ್ಮ ಔಟ್ಫಿಟ್ಗೆ ಮ್ಯಾಚ್ ಆಗುತ್ತೆ. ಅಂದರೆ ಕುರ್ತಾಗಳಿಗೆ ಹಾಕ್ಕೋಬೋದು, ಅಥವಾ ನೀವೇನಾದರೂ ಲೈಕ್ ಕ್ಯಾಶುವಲ್ ಆಗಿ ನೀವು ಒಂದು ಬ್ಲ್ಯಾಕ್ ಟಾಪ್ ಹಾಕಿ ಅಥವಾ ಒಂದು ಬ್ಲೂ ಜೀನ್ಸ್ ಹಾಕಿ ಅಥವಾ ಬ್ಲ್ಯಾಕ್ ಜೀನ್ಸೇ ಹಾಕಿದ್ರು ಒಂದು ಗೋಲ್ಡನ್ ಕಲರ್ ಲೋಫರ್ಸ್ನ ಹಾಕ್ಕೊಂಡ್ರೆ ಯುನೋ ಲೈಕ್ ದಿಸ್ ಇಸ್ ದ ಒನ್. ಸೊ ಈ ಥರದ್ದು ಹಾಕೊಂಡ್ರೆ ಇದು ಯುನೋ ಲೈಕ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ಈಗ ಇಫ್ ಯು ಆಸ್ಕ್ ಮೀ, ನಾನು ಆಫ್ಟರ್ ಡೆಲಿವರಿ ಅಥವಾ ಯಾವ ಥರ ನೀವು ಫುಟ್ವೇರ್ನ ಹಾಕ್ತೀರಾ, ಸಿ ನಾನು ತುಂಬ ಕಾಮನ್ನಾಗಿ ಯೂಸ್ ಮಾಡಿರೋ ಫುಟ್ವೇರ್ ಇದು ಆಯಿತಾ, ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಏನಕ್ಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಷ್ಟ, ಬಟ್ ಇವಾಗ ಹಾಕ್ತಾ ಇಲ್ಲ, ಆ್ಯಸ್ ಐ ಸೆಡ್ ನನಗೆ ಪೇಯಿಂಗ್ ಬರುತ್ತೆ ಅಂತ. ಇವಾಗ ನಾನು ಡೆಲಿವರಿ ಆದಮೇಲೆ ನಾನು ಸ್ಟಾರ್ಟ್ ಮಾಡಿರೋದು ಜಾಸ್ತಿ ಲೋಫರ್ಸ್ ಹಾಕ್ತೀನಿ ಅಥವಾ ಸ್ನೀಕರ್ಸ್ ಹಾಕ್ತೀನಿ. ಬಿಕಾಸ್ ಜಿಯಾನ್ ಜೊತೆ ನಾನು ಜಾಸ್ತಿ ಎಲ್ಲ ಕಡೆ ಹೊರಗಡೆ ಹೋದಾಗ ಕಂಫರ್ಟಬಲ್ ಆಗಿರಬೇಕು. ನಾನು ಫುಟ್ವೇರ್ ಹಾಕ್ಕೊಂಡು ಅದೇ ಪೇನ್ ಅಂತಾಗಿ ಅಯ್ಯೋ ನಡೆಯೋಕ್ಕಾಗಬಾರ್ದು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಐವ್ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಲೋಫರ್ಸ್. ಸೊ ಇದು ಎಲ್ಲದಕ್ಕೂ ಆಗುತ್ತೆ ಅಗೇನ್, ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ. ಎಷ್ಟು ದೂರ ಬೇಕಾದರೂ ನಡಿಬೋದು, ಎಷ್ಟೊತ್ತು ಬೇಕಾದರೂ ನಿಂತ್ಕೋಬೋದು, ಓಡ್ಬೋದು, ಮಕ್ಕಳಿಂದ ಓಡ್ಬೋದು. ಸೊ ಹಾಗಾಗಿ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಸ್ನೀಕರ್ಸ್ ನಾನು ಹೇಳಿದಾಗೆ ಸ್ಪೋರ್ಟ್ಸ್ ಶೂಸ್ ಏನೇನಿದೆ, ಸೊ ದೀಸ್ ಆರ್ ದ ಒನ್ಸ್. ಆಯಿತಾ, ಸೊ ಇದೆಲ್ಲ ಇಟ್ಕೊಂಡಿದ್ದೀನಿ ಸೊ ದಟ್ ಇದು ನನ್ನ ಪ್ಯಾಂಟ್ ಹಾಕ್ಕೊಂಡು ಹೋದಾಗ ಕಂಫರ್ಟಬಲ್ ಆಗಿ ಹಾಕೋಬೋದು ಅಂತ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್. ಆಯಿತಾ, ಇದು ನಾನು ಅಗೇನ್ ಆಸ್ಟ್ರೇಲಿಯಾಗೆ ಹೋಗಿದ್ದಾಗ ತೊಗೊಂಡಿದ್ದೆ. ಸೊ ದಿಸ್ ಇಸ್ ಮೈ ಫೇವ್ರೇಟ್. ಪಾರ್ಟಿಗಳಿಗೆ, ಮದುವೆಗಳಿಗೆ, ಫಂಕ್ಷನ್ಗಳಿಗೆಲ್ಲ ಹೋದರೆ ನಾನು ಐ ಯೂಸ್ ದೀಸ್ ಕೈಂಡ್ಸ್, ಈ ಥರದ್ದು ಹಾಕ್ಕೊಳ್ತೀನಿ. ಅಂದರೆ ಸ್ವಲ್ಪ ಸ್ಟೋನ್ ವರ್ಕ್ ಇರೋದು ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ನೋಡಿ ನೋಡಿ ಹಾಕ್ಕೊಳ್ತೀನಿ. ಒಂದು ಅರ್ಧ ಗಂಟೆ ಅಟೆಂಡ್ ಮಾಡೋ ಫಂಕ್ಷನ್ ಇದ್ದರೆ ಈ ಥರ ಹಾಕ್ಕೊಂಬಿಡ್ತೀನಿ. ಎರಡು ಮೂರು ಗಂಟೆ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇದೆ ಅಂತಂದರೆ ಹಾಕ್ಕೊಳ್ಳಲ್ಲ ನಾನು. ಅದೇ ಥರ ಒಂದು ಫ್ಲಾಟ್ಸು ಇಟ್ಕೊಂಡಿದ್ದೀನಿ. ನಂದು ಇನ್ನೊಂದು ಏನು ಅಂತಂದರೆ, ನಾನು ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋದರೆ ಕಾರಲ್ಲಿ ಒಂದು ಜೊತೆ ಯಾವಾಗಲೂ ಚಪ್ಪಲಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಕೆಲವೊಂದ್ಸಲ ಕಟ್ಟಾಗ್ಬಿಡುತ್ತೆ ಅಥವಾ ಕೆಲವೊಂದ್ಸಲ ತುಂಬ ಪೇನ್ ಬಂದುಬಿಡುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಒಂದು ಫ್ಲಾಟ್ಸ್ ಯಾವಾಗಲೂ ನಾನು ಕಾರಲ್ಲಿ ಇಟ್ಕೊಂಡಿರ್ತೀನಿ. ಪೇನ್ ಆಗಿದ ತಕ್ಷಣ ನಾನು ಇಮಿಡಿಯೇಟಾಗಿ ಶಿಫ್ಟ್ ಮಾಡ್ತೀನಿ. ಸೊ ಹಾಗಾಗಿ ಒಂದು ಸ್ಪೇರ್ ಯಾವಾಗಲೂ ನೀವು ಫ್ಲಾಟ್ಸ್ ನಿಮ್ಮ ಹತ್ರ ಇಟ್ಕೊಂಡಿರಿ. ಆ್ಯಂಡ್ ಇಫ್ ಯು ಆಸ್ಕ್ ಮಿ ಅಬೌಟ್ ಬೂಟ್ಸ್, ಹೊಟ್ಟೆ ಉರಿಯುತ್ತೆ ಗೊತ್ತಾ, ನನ್ನ ಹತ್ರ ಸಿಕ್ಕಾಪಟ್ಟೆ ಬೂಟ್ಸ್ ಇತ್ತು, ನನ್ನ ಫೇವ್ರೇಟ್ ಬೂಟ್ಸ್ ಇತ್ತು. ಬಟ್ ಈ ಲಾಕ್ಡೌನ್ ಬಂದು ಈ ಚಪ್ಪಲಿಗಳದ್ದು ಬ್ಯಾಗ್ಗಳದ್ದು ಎಲ್ಲ ಏನು ಪ್ರಾಬ್ಲಮ್ ಅಂತಂದರೆ, ಆದಷ್ಟು ನಾವು ಯೂಸ್ ಮಾಡ್ತಾನೆ ಇರಬೇಕು. ನಾವು ಏನೇ ತೊಗೊಂಡ್ರು ಅದನ್ನು ಯೂಸ್ ಮಾಡ್ತಾ ಇದ್ರೆ ಅದೇನು ಹಾಳಾಗಲ್ಲ. ಯೂಸ್ ಮಾಡದೆ ನೀವು ಹೊಸದು ಹಾಗೆ ಇಟ್ಟು ಮುಚ್ಚಿಟ್ರೆ ಅದು ಹೋಗಿಬಿಡುತ್ತೆ. ಆ ಥರ ಸಿಕ್ಕಾಪಟ್ಟೆ ಹೋಗಿದೆ. ಯಾಕಂದರೆ ಲಾಕ್ಡೌನಿಗೆ ಮುಂಚೆ ನಾನು ಪ್ರೆಗ್ನೆಂಟ್ ಇದ್ದೆ, ಅದಾದಮೇಲೆ ಡೆಲಿವರಿ ಆಯಿತು. ಡೆಲಿವರಿ ಆದಾಗ ಆಬ್ವಿಯಸ್ಲಿ ನಾನು ಎಷ್ಟೊಂದು ಚಪ್ಪಲಿಗಳೆಲ್ಲ ಬರೀ ಒಂದೋ ಎರಡೋ ಫ್ಲಾಟ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ ನಾನು, ಅದು ಬಿಟ್ಟರೆ ಎಲ್ಲ ಚಪ್ಪಲಿಗಳು ಒಳಗಡೆ ಇತ್ತು. ಸೊ ಹಾಗಾಗಿ ಸಾಕಷ್ಟು ಬೂಟ್ಸ್ ಹೋಯಿತು, ಸಾಕಷ್ಟು ಚಪ್ಪಲಿಗಳು ಹೋಯಿತು. ಸೊ ಅದು ಸಿಕ್ಕಾಪಟ್ಟೆ ಹೊಟ್ಟೆ ಹೊಡೆದೋಯ್ತು. ಬಿಕಾಸ್ ಏನೋ ಒಂದು ಸ್ಪೆಂಡ್ ಮಾಡಿರ್ತೀವಿ, ದುಡ್ಡು ಕೊಟ್ಟು ಒಂದು ಕೆಲವೊಂದು ಬ್ರ್ಯಾಂಡ್ಸ್ ತೊಗೊಂಡಿರ್ತೀವಿ, ಬಟ್ ಅದು ಹೋದಾಗ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ದಟ್ ಇಸ್ ವಾಟ್ ಹ್ಯಾಪನ್. ಬಟ್ ಯಾ, ಇಫ್ ಯು ಟಾಕ್ ಅಬೌಟ್ ಬೂಟ್ಸ್, ನಂದು ಕೆಲವೊಂದು ಈ ಥರದ್ದು ಬೂಟ್ಸ್ ಇದೆ ವೇರ್ ನಾನು ಅಬ್ರಾಡ್ ಹೋದಾಗ ಅಲ್ಲಿ ಓಡಾಡೋದಕ್ಕೆ ಕಂಫರ್ಟಬಲ್ ಆಗುತ್ತೆ ಅಂತ ಈ ಥರದ್ದು ಇಟ್ಕೊಳ್ತೀನಿ. ಇನ್ಫ್ಯಾಕ್ಟ್ ಇದರಲ್ಲಿ ಹೀಲ್ಸ್ ಸಮೇತ ಅದೇ ನಾನು ಹೇಳಿದಾಗೆ ಸಿಕ್ಕಾಪಟ್ಟೆ ಇತ್ತು, ಬಟ್ ಎಲ್ಲ ಹೋಯಿತು. ಸೊ ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಹಾಂ, ಈ ಥರದ್ದು ನೀವು ಈ ಥರದ್ದು ಇಟ್ಕೊಂಡ್ರೆ ಇದು ತುಂಬ ಕ್ಲಾಸಿ ಲುಕ್ ಕೊಡುತ್ತೆ. ಆಯಿತಾ, ಇದನ್ನು ನೀವು ಪ್ಯಾಂಟ್ ಶರ್ಟ್ ಜೊತೆ ಹಾಕೋಬೋದು, ಅಥವಾ ಸಿಂಪಲಾಗಿ ಡ್ರೆಸ್ಸಸ್ ಬರುತ್ತಲ್ಲ ಸಿಂಗಲ್ ಪೀಸ್ ಡ್ರೆಸ್ ಎಲ್ಲ ಹಾಕ್ಕೊಳ್ತೀರಾ, ಅಥವಾ ಶಾರ್ಟ್ ಡ್ರೆಸ್ಸಸ್ ಹಾಕ್ಕೊಂಡ್ರು ಈ ಕಲರ್ದು ಚಪ್ಪಲಿ, ಐ ಮೀನ್ ಫ್ಲ್ಯಾಟ್ ಶೂಸ್ನ ಇಟ್ಕೊಂಡ್ರೆ ದಿಸ್ ಗೋಸ್ ವಿತ್ ಸೋ ಮೆನಿ ಥಿಂಗ್ಸ್. ಅಂದರೆ ನಿಮ್ಮ ಕ್ಯಾಶುವಲ್ ಡ್ರೆಸ್ಸಸ್ಗೆ ನೀವು ಹಾಕ್ಕೋಬೋದು, ಶಾರ್ಟ್ ಡ್ರೆಸ್ಸಸ್ಗೆ ನೀವು ಹಾಕ್ಕೋಬೋದು, ಲಾಂಗ್ ಡ್ರೆಸ್ಸಸ್ಗೆ ಹಾಕ್ಕೋಬೋದು, ಪ್ಯಾಂಟ್ ಶರ್ಟ್ಗೆ ಹಾಕ್ಕೋಬೋದು. ಈ ಥರದ್ದೊಂದು ಶೂ ಹಾಕ್ಕೊಂಡು ಇದೇ ಫಿನಿಷಿಂಗಲ್ಲಿಗೆ ಒಂದು ಸ್ಲಿಂಗ್ ಬ್ಯಾಗ್ ಹಾಕ್ಕೊಂಡ್ರೆ ಯು ಆರ್ ಡನ್. ಇನ್ನೇನು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರೋಲ್ಲ. ಅಂದರೆ ಆ್ಯಕ್ಸಸರೀಸ್ ಎಲ್ಲ ಹಾಕ್ಕೋಬೇಕು ಅಂತ ಅವಶ್ಯಕತೆ ಇರೋಲ್ಲ. ಆ್ಯಂಡ್ ಯಪ್, ನಂದು ಇವಾಗ ಫ್ಲಾಟ್ ಕಲೆಕ್ಷನ್ಸ್ ತುಂಬ ಆಗೋಗ್ಬಿಟ್ಟಿದೆ ನೋಡಿ ಎಲ್ಲ. ಐ ಆಮ್ ನಾಟ್ ಸೇಯಿಂಗ್ ನಾನು ಬರೀ ಬ್ರ್ಯಾಂಡ್ಸೇ ತೊಗೊಳ್ತೀನಿ ಅಂತೇನಿಲ್ಲ. ನನಗೆ ಎಲ್ಲಿ ಚಪ್ಪಲಿ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ತೊಗೊಳ್ತೀನಿ. ನನ್ನ ಹತ್ರ ಬ್ರ್ಯಾಂಡ್ಸು ಇದೆ ಲೋಕಲ್ಲಾಗಿ, ನಾನು ಸ್ಟ್ರೀಟಲ್ಲಿ ತೊಗೊಂಡಿರೋಂಥ ಇದೆಲ್ಲ ಲೋಕಲ್ಲಾಗೆ ಶಾಪ್ ಮಾಡಿರೋದು, ಇದು ಇದೆಲ್ಲ ಆನ್ಲೈನಲ್ಲಿ ಶಾಪ್ ಮಾಡಿರೋದು. ಸೊ ಸಡನ್ನಾಗಿ ಎಲ್ಲಾದರೂ ಹೋಗಬೇಕು ಅಂತಂದರೆ ಕೆಲವೊಂದು ಬ್ರ್ಯಾಂಡ್ಸ್ ಇರದೆ ಕೆಲವೊಂದು ಬ್ರ್ಯಾಂಡ್ ಹೆಸರೇ ಇರಲ್ಲ ಅಂತ ಕಡೆಯೂ ನಾನು ಶಾಪಿಂಗ್ ಮಾಡ್ತೀನಿ. ಬಿಕಾಸ್ ಚೆನ್ನಾಗಿದ್ರೆ ಎಲ್ಲಿ ತೊಗೊಂಡ್ರೆ ಏನಂತೆ ಅಲ್ವಾ. ಆ್ಯಂಡ್ ಆಲ್ಸೋ ಇನ್ನೊಂದು, ಇಟ್ಟು ಇಟ್ಟು ಹೋಗುತ್ತೆ, ಅದಕ್ಕೆ ಏನು ಮಾಡೋದು ಅಂತ ಹೇಳಿದ್ರೆ ಅದನ್ನು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ
ಈ ಏನು ಬೂಸ್ಟ್ ಬರೋದು ಅಂತ ಹೇಳ್ತಾರಲ್ವಾ, ದಟ್ ಈಸ್ ವಾಟ್ ಎಲ್ಲರೂ ಹೇಳೋದು. ಸ್ವಲ್ಪ ಅದ್ರ ಮೇಲೆಲ್ಲ ಫಂಗಸ್ ಎಲ್ಲ ಬಂದುಬಿಡುತ್ತೆ ಅಂತ. ಡೆಫಿನೆಟ್ಲಿ ಆ ಥರ ಆಗುತ್ತೆ, ಬಿಕಾಸ್ ಎಲ್ಲೆಲ್ಲಿ ಗಾಳಿ ಆಡಲ್ವೋ ಅಲ್ಲೆಲ್ಲ ಆ ಥರ ಖಂಡಿತವಾಗ್ಲೂ ಆಗುತ್ತೆ. ಇಫ್ ಯು ಆಸ್ಕ್ ಮೀ ಆ ಥರ ಇದ್ದಾಗ ಏನು ಮಾಡಬೇಕು ಅಂತಂದರೆ ಅದನ್ನು ರೆಗ್ಯುಲರಾಗಿ ಮೇಂಟೈನ್ ಮಾಡಬೇಕು. ರೆಗ್ಯುಲರಾಗಿ ಅಂತಂದರೆ ಇಫ್ ನಾಟ್ ನಾವು ವಾರಕ್ಕೊಂದ್ಸಲ ಅಂತೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ತಿಂಗಳಿಗೊಂದ್ಸಲ ಲೈಕ್ ಎಲ್ಲ ಶೂಸ್ನ ತೊಗೊಂಡು ಒಂದು ಡ್ರೈ ಕ್ಲಾತಲ್ಲಿ ಅದನ್ನು ಇದು ಮಾಡಿ ಒರೆಸಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಬಿಸಿಲಿಗೆ ಇಟ್ಟು ಮತ್ತೆ ವಾಪಸ್ ಎತ್ತಿಡಬೇಕು. ಸೊ ದಿಸ್ ಇಸ್ ದ ಬೇಸಿಕ್ ಒಂದು ಮೇಂಟೆನೆನ್ಸ್ ನಾವು ಶೂಗಳಿಗೆ ಮಾಡೋದು. ಆ್ಯಂಡ್ ಯಾ, ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್. ಇದು ಒಂದು ಒಳ್ಳೆ ಬ್ರ್ಯಾಂಡ್ ಇದೆ, ಆದರೆ ನೋಡಿ ಇಲ್ಲಿ ಇಲ್ಲಿ ಹೋಗ್ತಾ ಇದೆ, ಇದು ಇದು ಹೋಗ್ತಾ ಇದೆ, ಇದು ನಮ್ಮ ಯಜಮಾನ್ರ ಕೊಡಿಸಿದ್ದು, ಇದು ಅಷ್ಟೇ ಹೋಗ್ತಾ ಇದೆ, ಹೊಟ್ಟೆ ಉರಿಯುತ್ತೆ ನನಗೆ, ಅಯ್ಯೋ ದೇವರೇ ಹೋಗ್ತಾ ಇದೆ ಅಂತನ್ಬಿಟ್ಟು. ಅದಕ್ಕೆ ಇವಾಗ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇದು ಎಷ್ಟು ಹಾಳಾಗುತ್ತೋ ಹಾಳಾಗಲಿ ಅದಾದ್ಮೇಲೆ ಬರೀ ನಾಲ್ಕೇ ಕಲರ್ ಚಪ್ಪಲಿ ಇಟ್ಕೊಳ್ತೀನಿ ಅಂತ. ಆ ಥರ ತುಂಬ ಸಲ ರೆಸೊಲ್ಯೂಷನ್ ತೊಗೊಂಡಿದ್ದೀನಿ, ಆದರೆ ಯಾವ ರೆಸೊಲ್ಯೂಷನು ವರ್ಕ್ ಆಗುತ್ತೆ ನನಗೆ ಗೊತ್ತಿದೆ. ಚಪ್ಪಲಿ ವಿಷಯಕ್ಕೆ ಬಂದರೆ ತುಂಬ ಜನಕ್ಕೆ ಈ ವಿಡಿಯೋ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಈ ವಿಡಿಯೋ ಇಷ್ಟ ಆಗಲ್ಲ, ತುಂಬ ಜನ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡ್ತಾರೆ, ತುಂಬ ಜನ ನೆಗೆಟಿವ್ ಆಗಿ ಕಾಮೆಂಟ್ ಮಾಡ್ತಾರೆ. ಬಟ್ ನಾನು ಹೇಳೋದಿಷ್ಟೇ, ಎಲ್ಲರಿಗೂ ಅವರವ್ರದೇ ಆದಂಥ ಇಷ್ಟಗಳಿರುತ್ತೆ. ಎಷ್ಟೊಂದು ಜನ ನಾನು ಬೇರೆಯವರ ಇದಕ್ಕೆ ಹೋಗಿ ಕಾಮೆಂಟ್ ಮಾಡೋದನ್ನು ನೋಡಿದ್ದೀನಿ, ಏನು ಇದನ್ನು ತೋರಿಸ್ಬಿಡ್ತೀರಾ ಹಾಗೆ ಹೀಗೆ ಅಂತ. ಎಷ್ಟೋ ಜನಕ್ಕೆ ಇದರಲ್ಲಿ ಆಸಕ್ತಿ ಇರುತ್ತೆ. ಸೊ ಇದು ನನ್ನ ಆಸಕ್ತಿ. ಆ್ಯಂಡ್ ಹಾಗೆ ನಿಮಗೆ ಈ ಒಂದು ಕಲೆಕ್ಷನ್ಸಲ್ಲಿ ಯಾವುದು ಇಷ್ಟ ಆಯಿತು? ನಾನು ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ಸಿ, ದಿಸ್ ಇಸ್ ದ ಒನ್. ಇದು ನನ್ನ ಫ್ರೆಂಡ್, ರೀಸೆಂಟಾಗಿ ನನ್ನ ಫ್ರೆಂಡ್ ದಿವ್ಯ ನ್ಯೂ ಇಯರ್ ಟೈಮಲ್ಲಿ ನನಗೆ ನಮ್ಮ ಮನೆಗೆ ಗಿಫ್ಟ್ ಮಾಡಿದ್ಲು. ನಂಗೆ ಗೊತ್ತಿರಲಿಲ್ಲ ವಾಟ್ ಶಿ ಹಸ್ ಬುಕ್ಡ್ ಅಂತ. ಸೊ ಇದನ್ನು ಬುಕ್ ಮಾಡಿದ್ವಿ. ದಿಸ್ ಇಸ್ ಅ ವೆರಿ ಪ್ರಿಟಿ ಒನ್. ಇನ್ನೂ ಎಲ್ಲೂ ಹಾಕಿಲ್ಲ, ಬಟ್ ಇದರದ್ದು ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಈ ಥರದ್ದು ಒಂದು ಫುಟ್ವೇರ್ ಇಟ್ಕೊಂಡ್ರೆ, ಈ ಥರ ಒಂದು ಹೀಲ್ಸ್ ಇಟ್ಕೊಂಡ್ರೆ ದಿಸ್ ಗೋಸ್ ವಿತ್ ಎವ್ರಿಥಿಂಗ್. ಎಲ್ಲಾದ್ರೂ ಜೊತೆ ಹಾಕೋಬೋದು ನೀವು, ಬಿಕಾಸ್ ಇದು ಬ್ಲಿಂಗ್ ಇದೆ ಆ್ಯಂಡ್ ನೀವು ಯಾವ ಕಲರ್ ಹಾಕ್ತೀರ ಅದರದೇ ರಿಫ್ಲೆಕ್ಷನ್ ಇದ್ರ ಮೇಲಿರುತ್ತೆ. ಸೊ ಹಾಗಾಗಿ ಇದು ಒಂದು ಫುಟ್ವೇರ್ ಇಟ್ಕೊಂಡ್ರೆ ಪಾರ್ಟೀಸ್, ಕ್ಯಾಶುವಲ್ ಲುಕ್ ಎಲ್ಲದಕ್ಕೂ ನೀವು ಇದನ್ನು ಮ್ಯಾಚ್ ಮಾಡ್ಕೋಬೋದು. ಆ್ಯಂಡ್ ಥ್ಯಾಂಕ್ ಯು ದಿವ್ಯ ಫಾರ್ ಯುನೋ ಲೈಕ್ ನನ್ನ ಫೇವ್ರೆಟ್ ಏನಿದೆ ಅದನ್ನು ನನಗೆ ಗಿಫ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಫುಟ್ವೇರ್ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ, ಆಯಿತಾ? ನಿಮ್ಮ ಕಾಮೆಂಟ್ಸ್ನೆಲ್ಲ ನಾನು ನೋಡ್ತೀನಿ. ಹಾಗೆ ನಿಮ್ಮ ಹತ್ರ ಇದರಲ್ಲಿ ಯಾವ್ಯಾವ ಶೂಸ್ ಇದೆ, ಲೋಫರ್ಸ್ ಇದೆಯಾ, ಪಾಯಿಂಟೆಡ್ ಇದೆಯಾ, ಯಾರ್ಯಾರಿಗೆ ಪಾಯಿಂಟೆಡ್ ಇಷ್ಟ, ಯಾರ್ಯಾರಿಗೆ ಬ್ಲಾಕ್ ಹೀಲ್ಸ್ ಇಷ್ಟ, ಯಾರ್ಯಾರಿಗೆ ಫ್ಲ್ಯಾಟ್ಸ್ ಇಷ್ಟ, ಇದನ್ನೆಲ್ಲ ಹೇಳಿ. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗುವಂಥ ಒಂದು ವ್ಲಾಗ್ನ ತೊಗೊಂಡು ನಾನು ಖಂಡಿತವಾಗ್ಲೂ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚೆಂಗಪ್ಪ ಸೈನಿಂಗ್ ಆಫ್. ಯಾ, ಬಾಯ್, ಲಾಟ್ಸ್ ಆಫ್ ಲವ್.